ಈ ಬಗ್ಗೆ ನಮ್ಮ ರಿಪೋರ್ಟರ್ ಅಶೋಕ್ ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಡ್ ಬರೋಣ ಬನ್ನಿ. ಬೆಳಗ್ಗೆ ಮುಂಜಾನೆ ನಮ್ಮ ನ್ಯೂಸ್18 ತಂಡ ಮಡಿಕೇರಿಯಿಂದ ಹೊರಟು ಏನು ಮುಕ್ಕೋಡ್ಲು ಮಾದಾಪುರ ಮುಖಾಂತರ ಇಗ್ಗೋಡು ಗ್ರಾಮಕ್ಕೆ ಬಂತು. ತದನಂತರ ಮುಕ್ಕೋಡ್ಲು ಗ್ರಾಮಕ್ಕೂ ಕೂಡ ಚಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತು. ಅಂದ್ರೆ ಅಲ್ಲಿ ಏನು ಫ್ಲಡ್ ಇತ್ತು, ಫ್ಲಡ್ ಅನ್ನ ದಾಟಿ ಏನು ನಡ್ಕೊಂಡು ಸುಮಾರು 1.5 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ. ತದನಂತರ 2 ಕಿಲೋಮೀಟರ್ ಸುಮಾರು 500 ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ ವರೆಗೆ ಕಡಿದಾದಂತಹ ಬೆಟ್ಟವನ್ನ ನಾವು ಹತ್ತಿ ಬಂದ್ವಿ. ಅದಾದ ಬಳಿಕ ಇಲ್ಲಿ ಸುಮಾರು 1/2 ಕಿಲೋಮೀಟರ್ ಹೆಚ್ಚು ದೂರ ನಾವು ನಡ್ಕೊಂಡು ಬಂದಿದ್ವಿ. ನನ್ನ ಬಲಭಾಗದಲ್ಲಿ ನೋಡ್ಬೋದು ಅದೇ ಮುಕ್ಕೋಡ್ಲು ಗ್ರಾಮ, ಏನು ಅದರ ಹಿಂಭಾಗ ಇಲ್ಲಿ ಕಾಣ್ತಾ ಇರುವಂತಹದ್ದು ಏನು ಈ ಬೆಟ್ಟ ಗುಡ್ಡಗಳು ಕುಸಿತಿರುವಂತಹದನ್ನ ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಸುಮಾರು 2.5 ಕಿಲೋಮೀಟರ್ಗಳ ವರೆಗೆ ನಾವು ನಡ್ಕೊಂಡು ಕಾಲ್ನಡಿಗೆಯಲ್ಲೇ ನಡ್ಕೊಂಡು ದುರ್ಗಮ ಹಾದಿಯಲ್ಲಿ ಸಾಗಿ ಬಂದಿದ್ದೇವೆ. ಆ ಬೆಟ್ಟ ಸಂಪೂರ್ಣವಾಗಿ ಅರ್ಧಕ್ಕೆ ಕುಸಿತಿರುವಂತಹದ್ದು, ಅದರ ಹಿಂಭಾಗ ಮುಕ್ಕೋಡ್ಲು ಗ್ರಾಮ ಇರುವಂತಹದ್ದು. ಇದು ಇಗ್ಗೋಡ್ಲು ಗ್ರಾಮ, ಇದು ಅದು ಈ ಬೆಟ್ಟ ಸಂಪೂರ್ಣವಾಗಿ ಅರ್ಧಕ್ಕೆ ಜರಿದಿರುವಂತಹದನ್ನ ನಾವು ಕಾಣ್ಬೋದು. ಅಂದ್ರೆ ಈ ಸಂಪೂರ್ಣವಾಗಿ ಅರ್ಧ ಭಾಗ ಕುಸಿತಿರುವಂತಹದ್ದು. ಆ ಮನೆ ಅದರ ಪಕ್ಕದಲ್ಲಿ ಒಂದು ಮನೆ ಕೂಡ ಇರುವಂತಹದ್ದು. ಇಲ್ಲಿ ಸುಮಾರು ಮನೆಗಳು ಕೂಡ ಇದ್ವಿ. ಮನೆ ಮತ್ತು ಜನರು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಎದುರಾಗಿರುವಂತಹದ್ದು, ಇದರ ಮುಂದಲಿಕ್ಕೆ ನಮ್ಮ ಭಾರತೀಯ ಸೈನಿಕರು ಕೂಡ ಹೋಗಲಿಕ್ಕೆ ಆಗಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತಹದ್ದು. ಅಂದ್ರೆ ಸ್ವಲ್ಪವನ್ನ ಏನಾದರೂ ನಡ್ಕೊಂಡು ಹೋದ್ರೂ ಕೂಡ ಜಲಸಮಾಧಿ ಆಗ್ತಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಕಡಿದಾದಂತಹ ಏನು ಒಂದು ಪರಿಸ್ಥಿತಿ ಇರುವಂತಹದ್ದು. ಕಡಿತಾದಂತಹ ರಸ್ತೆಗಳು ಮತ್ತು ಕಡಿದಾದಂತಹ ಬೆಟ್ಟ ಗುಡ್ಡಗಳಿರುವಂತಹದ್ದು, ಯಾವುದೇ ರಸ್ತೆ ಇಲ್ಲ ಮತ್ತು ಕಾಲ್ದಾರಿಯೂ ಕೂಡ ಇಲ್ಲಿ ಇಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಕಾಲ್ದಾರಿಯೂ ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಪ್ರವಾಹ ಭೀತಿ ಎದುರಾಗಿರುವಂತಹದ್ದು. ಇಲ್ಲಿ ಇಗ್ಗೋಡ್ಲು ಗ್ರಾಮದ ಸ್ಥಳೀಯರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೇನೆ ಈಗ ಯಾವ ರೀತಿ ಅವ್ರಿಗೆ ಇಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ. ಸರ್, ಈಗ ನೀವು ಇಗ್ಗೋಡ್ಲಿನ ದಾಟಿ ಮುಕ್ಕೋಡ್ಲಿಗೆ ಹೋಗ್ಬೇಕು, ಈಗ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ನೋಡಿ ಸರ್, ನಮ್ಮ ಇಗ್ಗೋಡ್ಲು ಗ್ರಾಮ, ನಾನು ಆಪಣ್ಣ ಬೆಳ್ಳೆಪ್ಪ ಅಂತ ಹೇಳಿ. ಇಲ್ಲಿ ನೋಡಿ, ನಿಮಗೆ ಕಣ್ಣಾರೆ ಕಾಣ್ತಾ ಇದೆ ಯಾವ ತರ ಬರೆ ಕುಸಿತ ಇದೆ, ಇನ್ನು ಕುಸಿತ ಬರ್ತಾನೆ ಇದೆ. ಅದು ನೋಡಿ, ನಮ್ಮ ಕಣ್ಣಿಂದ ನೋಡಿ, ಮನೆಯಲ್ಲಿ ಇರೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿಂದ ಊರು ಬಿಟ್ಟು ಬೇರೆ ಎಲ್ಲೆಲ್ಲೋ ವಲಸೆ ಹೋಗ್ತಾ ಇದ್ದಾರೆ. ಈ ಎಲ್ಲ ಪರಿಹಾರ ಇವರು ಎಲ್ಲ ಸಾಕಷ್ಟು ಸಹಾಯ ಮಾಡ್ತಾರೆ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಆದರೆ ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಈ ತರಿ ಅಲ್ಲಿ 3-4 ಮನೆಗಳು ಸರ್ವನಾಶ ಆಗಿ ಹೋಗಿದೆ, ಪೂರ್ತಿ ಸರ್ವನಾಶ ಅಂತ ಹೇಳಿದ್ರೆ ಮಣ್ಣು ಮುಚ್ಚಿ ಮನೆ ಯಾವ ಸ್ಥಿತಿಯಲ್ಲಿದೆ ಅಂತ ಕಾಣೋದಿಲ್ಲ. ಆ ಥರ ಮಣ್ಣು ಮುಚ್ಚಿ ನೆಲ ಸಮಾಧಿಯಾಗಿದೆ. ಅದಕ್ಕೆ ಈಗ ಸರ್ಕಾರ ಏನು ಪರಿಹಾರ ಯಾವ ಸ್ಥಿತಿಯಲ್ಲಿ ಕೊಡ್ತಾರೆ ಅಂತ ನಾವು ಊಹಿಸ್ತಾ ಇದ್ದೀವಿ. ಇದ್ದ 4 ಚೀಲ ಕಾಫಿ ಮೆಣಸು ಅದು ಸಹ ಎಲ್ಲ ಕಡೆಗಡೆ ಉದುರಿದೆ. ಆ ಪರಿಹಾರ ಈಗ ಮುಂದಿನ ಇವತ್ತೇನೋ 4 ದಿನ ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು, ಅದಕ್ಕೆ ನಾವೆಲ್ಲ ಕೃತಜ್ಞತೆ ಸಲ್ಲಿಸ್ತೀವಿ. ಆದರೆ ನಮ್ಮ ಪರಿಸ್ಥಿತಿ ಮುಂದೆ ಬದುಕು ಹೇಗೆ, ಆ ಬದುಕಿನಲ್ಲಿ ನಾವು ಮುಂದೆ ಹೇಗೆ ಜೀವನ ಮಾಡಬೇಕು ಅನ್ನೋಂಥದ್ದು ಬಹಳ ದುಃಖ ಆಗ್ತದೆ. ದುಃಖದಲ್ಲಿ ಮಾತಾಡೋ ಪರಿಸ್ಥಿತಿಯಲ್ಲೇ ನಾವಿಲ್ಲ, ಅಷ್ಟು ಕಷ್ಟದಲ್ಲಿ ಇದ್ದೀವಿ. ನಮ್ಮ ಊರಿನಲ್ಲಿ ಭಾರಿ ಜನ, ನಮ್ಮ ಪಕ್ಕದಲ್ಲಿ ಇಲ್ಲಿಂದ 30 ಮಕ್ಕಳು ಮುಕ್ಕಾಟಿ ಸಾಬು ತೇಳುವವರು ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಇನ್ನೂ ತೆಗಿಲಿಕ್ಕೆ ಆಗಲಿಲ್ಲ. ಅದರ ಪಕ್ಕದಲ್ಲಿ ಶಿರಂಗಳ್ಳಿ ಗ್ರಾಮವಂತೂ ಸರ್ವನಾಶ ಆಗಿ ಹೋಗಿದೆ. ಅದರ ಪಕ್ಕ ಗರ್ವಾಲಯಲ್ಲಂತೂ ಸಂಪೂರ್ಣ ಹಾಳಾಗಿ ಹೋಗಿದೆ. ಅದರ ಪಕ್ಕ ಸೂರ್ಲಬ್ಬಿ ಅಂತೂ ಬೆಟ್ಟ ಇನ್ನೂ ಕುಸಿತನ ಬರ್ತಾ ಇದೆ. ಅದರ ಪಕ್ಕ ಹಮ್ಮಿಯಾಲ ಮುಟ್ಲು, ಈ ಕಡೆ ಬಂದರೆ ಮಕ್ಕಂದೂರು ಮುಕ್ಕೋಳ್ಳು, ಹಾಗೆ ಮಾಡಿಕೇರಿಂದ ಈ ಕಡೆ ಸಂಪೂರ್ಣ ಸರ್ವನಾಶ ಆಗಿದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಶೀಘ್ರವಾಗಿ ನಮಗೆ ಏನಾದರೂ ಒಂದು ಪರಿಹಾರ, ಮುಂದಿನ ಜೀವನಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದು ಮನೆಯಾದರೂ ಕಟ್ಟಿಕೊಟ್ಟು ತಮ್ಮನ್ನು ಎಲ್ಲಾದರೂ ಕಾಪಾಡಬೇಕು ಅಂತ ಹೇಳಿ ಬೇಡಿಕೊಳ್ತಾ ಇದ್ದೀನಿ. ಮುಕ್ಕೋಡ್ಲು ಗ್ರಾಮದಲ್ಲಿ ಕೂಡ ತಾಯಿ ಮಗ ಮೊನ್ನೆ ಜಲಸಮಾಧಿ ಆಗಿದ್ರೆ, ನಿನ್ನೆ ನಮ್ಮ ಭಾರತೀಯ ಸೈನಿಕರು ಸಾಕಷ್ಟು ಅವರ ಸಾಹಸ ಪಟ್ಟರು ಅಲ್ಲಿ ಹೋಗ್ಲಿಕ್ಕೆ, ಹೋಗ್ಲಿಕ್ಕೆ ಕೂಡ ಆಗಲಿಲ್ಲ. ಅಂತಹ ಪರಿಸ್ಥಿತಿ ಇದೆ, ಇಂತಹ ಪರಿಸ್ಥಿತಿ ಹಿಂದೆ ಏನಾದ್ರು ಆಗಿತ್ತಾ? ಯಾವ ಕಾರಣಕ್ಕೂ ನಮಗೆ ಗೊತ್ತಿರೋ ಹಾಗೆ ಈ ತರ ಪರಿಸ್ಥಿತಿ ಬರಲಿಲ್ಲ. ಇದೇ ಮೊದಲನೇ ಪರಿಸ್ಥಿತಿ. ಯಾವ ಎಷ್ಟು ವರ್ಷದಿಂದಲೂ ಈ ತರ ನಮ್ಮ ಅಜ್ಜಲ್ದರು ಹಿರಿಯರು ಯಾರು ಕೇಳರಿಯದಂತಹ ಪರಿಸ್ಥಿತಿಯಲ್ಲಿ ಈ ತರ ಕಂಡಿದ್ದು ನಮ್ಮ ಕಣ್ಣಾರೆ ಕಾಣ್ತಾ ಇದೀವಿ. ಈಗ ಇನ್ನೂ ಬರ್ತಾನೆ ಇದೆ. ನಾವು ಇಲ್ಲಿ ನಿಂತಿದ್ದೆ ಹಿಂದ್ಗಡೆ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು, ಈಗಲೂ ಸಹ ಮನೆ ಬೀಳೋ ಸ್ಥಿತಿಯಲ್ಲಿ ಬರ್ತಾ ಇದೆ, ಬೆಟ್ಟಗಳು ಕುಸಿತಾನೆ ಇದೆ. ಸರ್, ಈಗ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ನೀವು ಸಾಕಷ್ಟು ಹಿರಿಯರಿದ್ದೀರಿ, ನೀವು ಇಂತಹ ಪ್ರವಾಹ ನೋಡಿದ್ರ ಹಿಂದೆ? ನನ್ನ ಈ ವಯಸ್ಸಿಗೆ 60-61 ವಯಸ್ಸು ಆಗ್ತಾ ಇದೆ ನನಗೆ. ಈ ಇಷ್ಟು ವರ್ಷ ನಾನು ಈ ಪರಿಸ್ಥಿತಿ ನೋಡ್ಲಿಲ್ಲ. ಈ ವರ್ಷ ಬಂದಷ್ಟು ಮಳೆ ಸಹ ನಾನು ನೋಡ್ಲಿಲ್ಲ. ಮಾತಾಡಕ್ಕೆ ದುಃಖ ಆಗ್ತುಂಟು. ಏನು ಪರಿಸ್ಥಿತಿ ಎಲ್ಲಿ ತಲುಪುತ್ತದೆ, ಏನು ಆಗುತ್ತದೆ, ನಮ್ಮ ಮುಂದಿನ ಜೀವಮಾನ ಏನು, ಬದುಕೋದೋ ಬಿಡೋದೋ ಸಾಯೋದೋ ಅಂತ ಎಂತದಂತ ನಮಗೊಂದು ಅರ್ಥ ಆಗ್ತಾ ಇಲ್ಲ. ಏನಾದ್ರು ನೀವು ಮಾಡಿ ಏನಾದ್ರು ಒಂದು ಮಾಡಿ ಕೊಡ್ಬೇಕು, ಇರ್ಲಿಕ್ಕೆ ಒಂದು ಮನೆಯು ಎಂಥದಾದ್ರು ಒಂದು ಅನುಕೂಲತೆ ಮಾಡಿ ಕೊಟ್ರೆ ನಮಗೆ ಸ್ವಲ್ಪ ಒಳ್ಳೇದಿತ್ತು, ಹೆಲ್ಪ್ ಆಗ್ತಾ ಇತ್ತು. ಇಲ್ಲಿ ನಮ್ಮ ಇಲ್ಲಿ ಕೊಡಗಿನಲ್ಲಿ
ಸಾಕಷ್ಟು ಪೂಜೆನ ಮಾಡ್ತಾರೆ, ಮಳೆ ಆಗ್ಲಿಲ್ಲ ಅದಾಗ್ಲಿಲ್ಲ ಅಂತ. ಮತ್ತೆ ಕಾವೇರಿ ಇಲ್ಲಿಂದ ಹರಿದು ಮೈಸೂರು, ತಮಿಳ್ನಾಡು, ಮೈಸೂರು ಮತ್ತು ಮಂಡ್ಯ, ಬೆಂಗಳೂರಿಗೆ ಕುಡಿಯುವ ನೀರು ಮತ್ತೆ ಕೃಷಿ ಚಟುವಟಿಕೆ ಕೂಡ ನೀರು ಹೋಗುತ್ತೆ. ತಮಿಳ್ನಾಡು ಕೂಡ ಇಲ್ಲಿನ ಏನು ನೀರನ್ನ ಅಲ್ಲಿ ಉಪಯೋಗಿಸ್ತಾರೆ. ಅಂತಹ ಪರಿಸ್ಥಿತಿ ಅಂತಹ ಸಂದರ್ಭದಲ್ಲಿ ಅಂತಹ ನೀರು ಅಲ್ಲಿಗೆ ಹರಿತೆ, ಆದ್ರೆ ಇಲ್ಲಿನ ಜನರ ಗೋಳನ್ನ ಕೇಳೋರು ಇಲ್ದಂತಾಗಿದೆ. ಹೌದು, ಇಲ್ಲಿ ಈಗ ಕಾವೇರಿ ಮಳೆ ಹಿಡಿದ್ರೆ ಇದು ಬೆಂಗಳೂರು ಮೈಸೂರೆಲ್ಲ ಕಾವೇರಿ ಮಳೆ ಅಂತ ಜೀವನ ಕಳೀತಾ ಇರೋದು. ಇಲ್ಲಿ ಯಾವ ಪರಿಸ್ಥಿತಿ ಆಗುದಿಲ್ಲ, ಬರೋದಿಲ್ಲ, ಯಾರು ನೋಡೋರೇ ಇಲ್ಲ. ಮಿನಿಸ್ಟರ್ಗಳಲ್ಲಿ ಇದ್ದಾರೆ, ಅಲ್ಲಿ ದೊಡ್ಡ ಮೈ ತಾರ ರಸ್ತೆಯಿಂದ ಬಂದು ಆ ಕಡೆ ಹೋಗ್ತಾರೆ, ಒಳಗೆ ನುಗ್ಗೋದಿಲ್ಲ, ಯಾರು ನೋಡೋದಿಲ್ಲ, ಯಾರು ಹೇಳೋರು ಕೇಳೋರು ಏನಿಲ್ಲ. ನಮ್ಮಂತ ಪಾಪದವರನ್ನ ನೀವು ಸ್ವಲ್ಪ ಏನಾದ್ರು ಬಂದು ನೋಡಿ, ಒಂದು ಇಲ್ಲಿ ಒಂದು ಮನೆ ಆದ್ರೂ ಕೊಡಿ ಅಂತೇಳಿ ನಾವು. ನಿಮ್ಮ ಸಮಸ್ಯೆಗೆ ಸರ್ಕಾರ ಯಾರು ಸ್ಪಂದಿಸ್ತಾ ಇದೆಯಾ ಅಥವಾ ಏನ್ ಸರ್? ನಮ್ಮ ಸರ್ಕಾರ ಯಾರು ಬಂದಿಲ್ಲ ಅಲ್ಲಿ ಸಂಧಿಸೋಕೆ. ಬಂದ್ರೆ ನಾವೇನೋ ಮಾತಾಡ್ಬಿಟ್ಟು ಹೇಳ್ಬೋದು. ಯಾರು ಬರೋದಿಲ್ಲ, ನೋಡೋದಿಲ್ಲ, ರೋಡಿಂದ ಬಂದು ನಿಂತ್ಕೊಂಡು ನೋಡ್ಬಿಟ್ಟು ಆ ಕಡೆ ಹೋಗ್ತಾರೆ. ಈ ಕಡೆ ಒಳಗಡೆ ಹಳ್ಳಿ ಸೈಡ್ ಒಳಗಡೆ ಬರೋದಿಲ್ಲ, ಕರೆಂಟ್ ಇಲ್ಲ, ರೋಡ್ ಇಲ್ಲ, ಎಲ್ಲ ಕುಸ್ತು ಎಲ್ಲ ಒಂದು ನಾಸ. ಏನು ಕಾರಣಕ್ಕೆ ಏನು ಆಗಲ್ಲ, ನೋಡ್ಲಿಕ್ಕೆ ಆಗಲ್ಲ ಸರ್. ಕೆಲವ್ರು ಸಂಪರ್ಕನೇ ಸಿಕ್ಕಿಲ್ಲ, ಹತ್ತಾರು ಜಲಸಮಾಧಿ ಆಗಿರೋ ಹತ್ತಾರು ಜನಗಳು, ಮುಕ್ಕೋಡ್ಲು ಸುತ್ತಮುತ್ತ ಏನು ಹೊಳೆ ಇರುವ ಹಟ್ಟಿ ಹೊಳೆ ಅಲ್ಲೆಲ್ಲ ಅಂದ್ರೆ ಅವ್ರನ್ನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇಂತಹ ಪರಿಸ್ಥಿತಿ ನಿಮ್ಮ ಸಂಬಂಧಿಕರು ಏನಾದರೂ ಸಿಲುಕಿದ್ದಾರಾ ಈ ರೀತಿ, ಅಥವಾ ಏನು ನಿಮ್ಗೆ ಯಾವ ರೀತಿ ಪರಿಸ್ಥಿತಿ ನಿಮ್ಮ ಅಕ್ಕಪಕ್ಕ ಊರುಗಳಲ್ಲಿ? ನಮ್ಮ ಅಕ್ಕಪಕ್ಕ ಊರುಗಳಲ್ಲಿ ಸುಮಾರು ನಾವು ಹೋದವರು ಇದ ಮಣ್ಣಾಡಿಲ್ಲ ಆದವರು ಇದ್ದಾರೆ. ನಮ್ಮ ಪರಿಸ್ಥಿತಿ ನಮ್ಮ ನೆಂಟರು ಗಂಟರು ಅವರು ಎಲ್ಲ ದೂರದಲ್ಲಿರೋರು, ಅವ್ರಿಗೆ ಆ ಕಡೆಗೆ ಏನು ತೊಂದರೆ ಆಗಿಲ್ಲ. ಸುತ್ತಮುತ್ತಲು ಬಹಳ ನೀರು, ಯಾವ ಕಡೆ ಹೋಗ್ಲಿಕ್ಕೆ ನಮಗೆ ಎಲ್ಲಿಗೆ ಹೋಗಬೇಕು ಎಲ್ಲಿ ಇರಬೇಕು ಅಂತಲೇ ಗೊತ್ತಾಗಲ್ಲ. ಆ ಥರ ಮಳೆ ಸುರಿತಾ ಇದೆ, ಇದು ಸುತ್ತ ಹೊಳೆ ತೋಡು ಕೊಲ್ಲಿ ಅಂತೇಳಿ ಯಾವ ಕಡೆ ದಾಟ್ಲಿಕ್ಕೆ ಆಗೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿಗೆ ನಿಂತಿದ್ದೀವಿ. ಇದು ಏನು ಸ್ಥಳೀಯರ ಮಾತು. ನಮ್ಮ ನ್ಯೂಸ್ 18 ತಂಡ ಏನು ಹಿಗ್ಗೋಡ್ಲು ಮುಖಾಂತರ ಏನು ಮುಕ್ಕೋಡ್ಲು ಗ್ರಾಮಕ್ಕೆ ತಲುಪುವ ಪ್ರಯತ್ನವನ್ನು, ಸಾಕಷ್ಟು ಪ್ರಯತ್ನವನ್ನು ಮಾಡ್ತು. ಆದರೆ ತದನಂತರ ಅಲ್ಲಿದ್ದ ಏನು ಸುಮಾರು 1 ಕಿಲೋಮೀಟರ್, ಸುಮಾರು 2.5 ಕಿಲೋಮೀಟರ್ ನಾವು ದುರ್ಗಮದ ಹಾದಿಯಲ್ಲಿ ನೀರನ್ನು ದಾಟಿ ಮತ್ತು ಕಾಡಿನಲ್ಲಿ ನಡ್ಕೊಂಡು ಬಂದ್ವಿ. ಆದರೆ ಇನ್ನು 1 ಕಿಲೋಮೀಟರ್ ಬಾಕಿ ಇದೆ, ಅಂದರೆ ಒಟ್ಟು 3.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಮುಕ್ಕೋಡ್ಲಿಗೆ. ಆ ಇನ್ನೂ 1.5 ಕಿಲೋಮೀಟರ್ ಬಾಕಿ ಇದೆ, ಅಲ್ಲಿವರೆಗೂ ಕೂಡ ಹೋಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಮ ಭಾರತೀಯ ಸೈನಿಕರು ನಿನ್ನೆ ಬಂದು ಸಾಕಷ್ಟು ಪ್ರಯತ್ನವನ್ನು ಪಟ್ಟರು, ಆದರೂ ಕೂಡ ಅಲ್ಲಿ ಸ್ಥಳಕ್ಕೆ ಸಂಪರ್ಕವನ್ನು ಮಾಡಲಿಕ್ಕೆ ಅಲ್ಲಿಗೆ ಚಲಿಸಲಿಕ್ಕೂ ಕೂಡ ಆಗಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಎದುರಾಗಿರುವಂಥದ್ದು ನಮ್ಮ ನ್ಯೂಸ್ 18 ತಂಡ. ಇನ್ನು ಸುಮಾರು 1 ಕಿಲೋಮೀಟರ್ ಮಾತ್ರ ಆ ಮುಕ್ಕೋಡ್ಲು ಸ್ಥಳ ಏನಿದೆ, ತಾಯಿ ಮತ್ತು ಮಗ ಜಲಸಮಾಧಿ ಆಗಿದ್ರೆ ಅಲ್ಲಿಗೆ ತೆರಳಲಿಕ್ಕೆ ಇತ್ತು. ಸಾಕಷ್ಟು ಪ್ರಯತ್ನ ಪಟ್ಟಿವಿ ನಾವು ಮುಂದಕ್ಕೂ ಕೂಡ, ಆದರೆ ಅಲ್ಲಿಗೆ ಚಲಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಇಟ್ಟರೂ ಕೂಡ ಜಲಸಮಾಧಿ ಆಗ್ತಾರೆ, ಅಷ್ಟರ ಮಟ್ಟಿಗೆಯಲ್ಲಿ ಪ್ರವಾಹ ಭೀತಿ ಎದುರಾಗಿರುವಂಥದ್ದು. ಹಿಗ್ಗೋಡ್ಲಿನಿಂದ ಕ್ಯಾಮ್ರಾ ಪರ್ಸನ್ ರಘು ಆಚಾರ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಕೊಡಗು.